आनंदान मंद मंद ददति मरुत कुंद मंदार नंद्या वर्ता मोदान दधाना मृद पद मुदितोद गीत कै सुंदरीणाम वृंदैरा वंद्य मुक्तेन्द्वहि मगुमदना हींद्र देवेन्द्र सेव्ये मौकुंदे मंदिरेस्मिन् अविरत मुदयन् मोदिनां देव देवा ವೈಕುಂಠದ ಇನ್ನೊಂದು ಎರಡು ಆ ವರ್ಣನೆ ಏನು ಮಾಡ್ತಾರೆ ಹೇಗಿದೆ? ಆನಂದಾನ್ ಮಂದ ಮಂದ ದದತಿ ಹಿಮರುತ ಕುಂದ ಮಂದಾರ ನಂದ್ಯ ವರ್ತ ಮೋದಾನ್ ಮೃದು ಪದ ಮುದಿತೋದ್ಗೀತ ಕೈ ಸುಂದರೀಣಾಂ ವೃಂದೈರಾ ವಂದ್ಯ ಮುಕ್ತೇಂದ್ವಹಿ ಮಗುಮದನ ಹೀಂದ್ರ ದೇವೇಂದ್ರ ಸೇವೆ ಮೌಕುಂದೇ ಮಂದಿರೇಸ್ಮಿನ್ನ ವಿರತ ಮುದಯನ್ ಮೋದಿನಾಂ ದೇವದೇವಾ. ಹೇ ದೇವದೇವ, ಎಲ್ಲ ದೇವತೆಗಳಿಗೆ ದೇವನಾದ ಭಗವಂತ, ವೃಂದೈರಾವಂದ್ಯ ಮುಕ್ತೇಂದ್ವಹಿ ಮಗು ಮದನ, ಆವಂದ್ಯ ಮುಕ್ತೇಂದ್ವಹಿ ಮಗು ಮದನ ಹೀಂದ್ರ ದೇವೇಂದ್ರ ಸೇವೆ. ಶ್ರೀಮದಾಚಾರ್ಯರಿಗೆ ಅದು ಅಬ್ಜೆಕ್ಟಿವ್. ಆವಂದ್ಯ, ಚೆನ್ನಾಗಿ ನಮಸ್ಕಾರ ಮಾಡಿಸಿಕೊಳ್ಳಲ್ಪಡುವ ಹೇ ಆಚಾರ್ಯರೇ, ಯಾರಿಂದ? ಮುಕ್ತರಾದ. ಮುಕ್ತಿಯಲ್ಲೂ ತಾರತಮ್ಯ ಇದೆ ಅನ್ನೋದನ್ನು ಹೇಳ್ತಾರೆ. ಮುಕ್ತರಾದ ಯಾರ್ಯಾರು? ಇಂದು, ಚಂದ್ರ, ಅಹಿಮಗು. ಅಹಿಮ ಅಂದರೆ ಉಷ್ಣ ಅಂತ, ಹಿಮ ಅಂದರೆ ತಂಪು, ಅಹಿಮ ಅಂದರೆ ಉಷ್ಣ, ಗಾ ಅಂದರೆ ಕಿರಣಗಳು, ಉಷ್ಣ ಕಿರಣಗಳನ್ನು ಬೀರುವ ಸೂರ್ಯ. ಅಂತೂ ಮುಕ್ತರಾದ ಚಂದ್ರ, ಸೂರ್ಯ, ಮನ್ಮಥ, ಶೇಷ, ಇಂದ್ರ ಇವರಿಂದ ಸೇವಿತರಾದವರು ನೀವು. ಮೌಕುಂದೇ ಮಂದಿರೇಸ್ಮಿನ್, ಮುಕುಂದನ ಮಂದಿರವಾದ ವೈಕುಂಠದಲ್ಲಿ ಮೃದುವಾದ ಪಾದಗಳಿಂದ ಕೂಡಿದ ಅನೇಕ ಸುಂದರೀಣಾಂ ವೃಂದೈಹಿ, ಸುಂದರಿಯರಾದ ಸ್ತ್ರೀಯರು ಗಾನವನ್ನು ಮಾಡ್ತಾರೆ. ನಿಮ್ಮ ಬಗ್ಗೆನೇ ಹಾಡ್ತಾರಂತೆ, ಎಷ್ಟು ಸಂತೋಷ ಬೇಡ. ಯಾರೋ ನಮ್ಮ ಬಗ್ಗೆ ಹೊಗಳಿದ್ರೇನೇ ಸಂತೋಷ ಆಗತ್ತೆ. ಹೊಗಳೋ ನಮ್ಮ ಕಿವಿಗೆ ಬೇಡೋದು ಬೇಡ. ನಿಮ್ಮನ್ನು ಯಾರೋ ಹೊಗಳ್ತಾ ಇದ್ರು ಅಂತ ಯಾರೋ ಹೇಳಿದ್ರೆ ಸಂತೋಷ, ಹೌದಾ? ಪಾಪ ಅವ್ರಿಗೆ ನಮ್ಮ ಬಗ್ಗೆ ಗೊತ್ತು ಅಂಥೇಳಿ ತುಂಬ ಸಂತೋಷ ನಮಗೆ. ಯಾರೋ ನಮ್ಮನ್ನು ಹೊಗಳ್ತಾ ಇರ್ತಾರೆ, ಏನು ಯಾಕೆ ಹೊಗಳಿದ್ರು, ಏನು ಅಂಥದ್ದು ನನ್ನಲ್ಲಿ ಕಂಡಿದ್ದು? ಅದೇ ನೀವು ತುಂಬ ನೀಟಾಗಿ ಊಟ ಮಾಡ್ತೀರಂತೆ, ಎಲೆಯಲ್ಲಿ ಒಂದಗಳು ಉಳಿಸಲ್ಲಂತೆ, ತುಂಬ ಚೆನ್ನಾಗಿ. ಅಯ್ಯೋ ಹೋಗ್ರಿ, ನಾ ಏನೇನೋ ಸಾಧನೆ ಮಾಡಿದ್ದು ಅಂದರೆ ಊಟ ಮಾಡೋದಂತೆ ಅಂತ. ಮನುಷ್ಯನಿಗೆ ಹೊಗಳಿಕೆ ಅಂದರೆ ತುಂಬ ಆನಂದ. ನಿನ್ನನ್ನು ಅಲ್ಲಿ ದೇವತೆಗಳು ಹೊಗಳೋದು ಸುಮ್ಮನೆ ಏನೋ ಔಪಚಾರಿಕವಾಗಿ ನಿನಗೆ ಸಂತೋಷ ಪಡಿಸ್ಬೇಕು ಅಂತಲ್ಲ, ನಿಜವಾಗಲೂ ನೀನು ಒಳ್ಳೆ ಸಾಧಕ ಅಂತ ಅವರೆಲ್ಲ ಹೊಗಳಿ ಉದ್ಗೀತ ಕೈ ಸುಂದರೀಣಾಂ ಸದಾಕಾಲ ಆನಂದ ಉಕ್ಕುವ ಕುಂದ ಮಂದಾರ ನಂದ್ಯಾವರ್ತ ಮೋದಾಂತದಾನ. ಕುಂದ, ಮಂದಾರ, ನಂದ್ಯಾವರ್ತ, ನಂದಿಬಟ್ಟಿಲು, ಈ ಎಲ್ಲ ಹೂವುಗಳಿರತ್ತಂತೆ. ತುಂಬ ನಂದಿಬಟ್ಟಲು ತುಂಬ ಶ್ರೇಷ್ಠ ಅಂತ. ವರ್ತಾ ಮೋದಾಂತದಾನ ಮೃದು ಪದ ಮುದಿತೋ ಜಾಜಿ ಮಂದಾರ ನಂದ್ಯಾವರ್ತ, ಇವುಗಳ ಪರಿಮಳವನ್ನು ಹೊತ್ತ ಒಳ್ಳೆ ಗಾಳಿ, ಅದು ನಿನಗೆ ಆನಂದವನ್ನು ನೀಡುತ್ತೆ. ಇದು ವೈಕುಂಠ ಲೋಕದ ಸೊಬಗು ಅಂತ ವೈಕುಂಠವನ್ನು ವರ್ಣನೆ ಮಾಡ್ತಾರೆ. ಇಷ್ಟು ಅದ್ಭುತವಾದದ್ದು ವೈಕುಂಠ. ಅಂಥ ಲೋಕ ಸಿಗಬೇಕಾ? ಮಹಾನಂದ ತೀರ್ಥಸ್ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸಶಕ್ತ ಸುರಾಜ್ಯ ನರಂತ ಮುಕುಂದ ಪ್ರಸಾದತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಇಂಥ ಮೋಕ್ಷ ಬೇಕು ಅಂತಾದರೆ ಆನಂದ ತೀರ್ಥರನ್ನು ಗಟ್ಟಿಯಾಗಿ ಹಿಡಿ, ಅವರು ಕೊಡಿಸ್ತಾರೆ. ಇಷ್ಟು ವಾಯುದೇವರನ್ನು ನಂಬಿದ್ದಕ್ಕೆ ಅಂತ. ಅವರನ್ನು ನಂಬೋದಿಲ್ಲಪ್ಪ, ಬೈತೀವಿ, ಏನು ಮಾಡ್ತಾರೆ? ಆ ಶ್ಲೋಕ ಹೇಳೋದೇ ಕಷ್ಟ ಇದೆ, ತಮಸ್ಸಲ್ಲೇ ಹಾಕ್ತಾರೆ. ಹೇಗಿದೆ ಉತ್ತಪ್ತ ತಿತ್ಕಟ ತಿಟ್ ಟಕಟಕಟಕಟ ಅಂತ. ಶ್ರೀಪಾದರಾಜರ ಪೂರ್ವಾರಾಧನೆ, ಅವರ ಸ್ಮರಣೆಯನ್ನು ನೋಡಿ ಮಾಡಿ ಮುಂದಿನ ಪದ್ಯವನ್ನು ನೋಡುವ. ಮಹಾನುಭಾವರು ಶ್ರೀಪಾದರಾಜರು, ಯಾಕೆ ವ್ಯಾಸರಾಜರನ್ನು ಜಗತ್ತಿಗೆ ಕೊಟ್ಟ ಮಹಾನುಭಾವರು. ಅದ್ಭುತವಾದ ಪಾಂಡಿತ್ಯದ ಮೇರು ಶಿಖರ ಶ್ರೀಪಾದರಾಜರು. ನಿಜವಾಗಲೂ ಹೆಮ್ಮೆಯನ್ನು ಪಡಬೇಕು, ಇಂಥ ಪರಂಪರೆಯಲ್ಲಿ ಬಂದಿದ್ದೇವೆ ನಾವೆಲ್ಲ ಅಂತ. ದುರ್ದೈವ ಏನಾಗಿದೆ, ನಮ್ಮ ಪರಂಪರೆಯ ಬಗ್ಗೆ ನಮಗೆ ಹೆಚ್ಚು ಗೊತ್ತಿಲ್ಲ. ಗೊತ್ತಿದ್ದರೂ
ಅದೇನು ಮಹಾ ಬಿಡು, ನಮಗೂ ಅದು ಆ ಪೋಸ್ಟ್ ಸಿಕ್ಕಿದ್ರೆ ಆಗ್ತಿತ್ತು ಅಂತೇನು, ಅದೆಲ್ಲ ಸಾಧ್ಯ ಇಲ್ಲ. ಎಂತೆಂಥ ಮಹಾನುಭಾವರು ಶ್ರೀಪಾದರಾಜರು. ಅವರು 6-7 ವರ್ಷ ಇದ್ದಾಗೆ ಅವರ ಮಾತು ಒಳ್ಳೆ ಲಾಜಿಕ್ ಆಗಿ ಇರೋದಂತೆ. ಸಾಯಂಕಾಲೇ ಕದಾಚಿತ್ ಗುಣಗಣ ಭರಿತೆ ಸ್ವರ್ಣವರ್ಣೇ ಯತೀಂದ್ರೈ. ಸಾಯಂಕಾಲ ಸೂರ್ಯಾಸ್ತ ಆಗುವ ಸಮಯ, ಸ್ವರ್ಣವರ್ಣ ತೀರ್ಥರು ಬಂದು ಯಾರು ಒಳ್ಳೆ ಬಣ್ಣ ಅಂತ, ಹೆಸರಿಗೆ ತಕ್ಕ ಬಂಗಾರದ ಬಣ್ಣ ಸ್ವರ್ಣವರ್ಣ ತೀರ್ಥರದು. ಅಬ್ಬೂರಿನ ಸಮೀಪ ಬಂದು ಯಾರು ಬ್ರಹ್ಮಣ್ಯ ತೀರ್ಥರನ್ನು ನೋಡಿ ಹೋಗಬೇಕು ಅಂತ. ಇನ್ನೆಷ್ಟು ದೂರ ಇದೆ ಅಂತ ಅವ್ರಿಗೆ, ಊರು ಎಷ್ಟು ದೂರ ಇದೆಯೋ ಏನೋ, ಆ ಕಾಲದಲ್ಲಿ ಮೈಲುಗಲ್ಲು ಅದೆಲ್ಲ ಇರ್ತಿರ್ಲಿಲ್ವೋ ಏನೋ ಅಂತೂ ಕೇಳಬೇಕು. ಯಾರನ್ನ ಕೇಳೋದು? ಯಾರು ಅಂಗಡಿ ಮುಗ್ಗಟ್ಟು ಈ ಥರದ್ದು ಯಾವುದಿಲ್ಲ. ಈಗಲೇ ಅಬ್ಬೂರು ಆಗಿದೆ, ಇನ್ನು ಶ್ರೀಪಾದರಾಜರ ಕಾಲಕ್ಕೆ ಹೇಗಿರಬೇಡ. ಕೇಳಬೇಕು. ಅಲ್ಲೊಬ್ಬ ಹುಡುಗ 7 ವರ್ಷದವನು, ಹಸುವನ್ನೆಲ್ಲ ಮೇಯಿಸ್ತಾ ನಿಂತ್ಯ. ಏ ಬಾಯಲ್ಲಿ ಹುಡುಗ, ಊರೆಷ್ಟು ದೂರ ಇದೆ? ಏನು ಸ್ವಾಮಿ ನಿಮಗೆ ಅಷ್ಟು ಗೊತ್ತಾಗಲ್ವ ಅಂದರು. ಅಲ್ಲೋ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ವಿ. ಅಲ್ರಿ ನನ್ನ ನೋಡ್ರಿ, ಆಕಳನ್ನು ನೋಡ್ರಿ, ಆಕಾಶ ನೋಡ್ರಿ, ಗೊತ್ತೇ ಆಗತ್ತೆ. ಅಲ್ಲ ನಿನ್ನ ಆಕಾಶನ್ನ ಈ ಆಕಳನ್ನ ನೋಡಿದ್ರೆ ಊರೆಷ್ಟು ದೂರ ಇದೆ ಅನ್ನೋದು ಗೊತ್ತಾಗೋದು. ಅಲ್ರಿ 7 ವರ್ಷದ ಸಣ್ಣ ಹುಡುಗ 16 ಆಕಳನ್ನ ಸೂರ್ಯಾಸ್ತ ಆಗೋ ಸಮಯದಲ್ಲಿ ಮೇಯಿಸ್ತಾ ಇದ್ದಾನೆ ಅಂದ್ರೆ ಊರು ಹತ್ರ ಇದ್ರೆ ತಾನೇ ಇದು ಸಾಧ್ಯ. ಊರು ದೂರ ಇದ್ರೆ ನಾನೇ ಯಾಕೆ ಇಲ್ಲಿರ್ತಿದ್ದೆ, ಆಕಳನ್ನು ಕಟ್ಕೊಂಡು ಓಡ್ತಾ ಇದ್ನೋ ಇಲ್ಲೋ. ಅಬಾ ಬಾ 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 ಬಾ. ಫಸ್ಟ್ ಆಫ್ ಆಲ್ ಸ್ವಾಮಿಗಳು ಅಂದ್ರೆ ಮಕ್ಕಳಿಗೆ ಭಯ, ಎಲ್ಲಿ ಮುದ್ರೆ ಹಾಕ್ತಾರೋ ಅಂತ ಓಡ್ತಾ ಇರ್ತಾರೆ. ಅಂತ ದೀ ಕೂಸು ನನ್ನನ್ನು ನೋಡ್ರಿ, ಆಕಾಶವನ್ನು ನೋಡ್ರಿ, ಅದು ಲಾಜಿಕ್. ಅದು ತುಂಬ ಅದ್ಭುತವಾದ ಮಾತದು. ತುಂಬ ಸಂತೋಷ ಆಯ್ತು. ಛೇ, ಇವನು ಸನ್ಯಾಸಿ ಆಗಬೇಕು, ಇವನು ನ್ಯಾಯಶಾಸ್ತ್ರವನ್ನು ಶ್ರೀಮದಾಚಾರ್ಯರ ಶಾಸ್ತ್ರದಲ್ಲಿ ಅದನ್ನು ಸಮನ್ವಯ ಮಾಡಿ ಸರಿಯಾದ ರೀತಿಯಲ್ಲಿ ಅರ್ಥ ಆಗುವಂತೆ ಮಾಡಬೇಕು. ತುಂಬ ಸಂತೋಷ ಆಯ್ತು. ನೋಡಿದ್ರೆ 7 ವರ್ಷ ಬ್ರಹ್ಮಣ್ಯತೀರ್ಥರ ಬಳಿಯಲ್ಲಿ ಬಂದರು. ಎಲ್ಲ ಕ್ಷೇಮವ ಆಯಿತು? ಕ್ಷೇಮ ಸ್ವಾಮಿ, ನಮಗೊಂದು ತುಂಬ ಹಂಬಲ. ಒಂದು ಕೂಸು, 7 ವರ್ಷದ ಕೂಸು ಮಾತಾಡಿಸಿದ್ರೆ ಅದು ಆಡಿದ ಮಾತು ತುಂಬ ಚೆನ್ನಾಗಿತ್ತು, ಮನಸ್ಸಿಗೆ ನಾಟ್ತದು. ಯಾರದು? ಇವರು ಅನ್ಕೊಂಡ್ರು. ಏನು ಹೇಳಿದ್ರು? ಅದು ತರ್ಕಬದ್ಧವಾಗಿ ಮಾತಾಡ್ತು. ಹಾಗಾದರೆ ಅದು ನಮ್ಮ ಕೂಸೇ ಇರಬೇಕು ಅಂತ ಅವ್ರಿಗೆ ಕಸಿನ್ಸ್ ಅಂತ. ಅವರು ಶೇಷಗಿರಿಯಪ್ಪ, ಗಿರಿಯಮ್ಮ ಅಂತ ದಂಪತಿಗಳು, ಅವರ ಮಕ್ಕಳು ಇವರು ಶ್ರೀಪಾದರಾಜರು. ಕರೆಸಿದ್ರು, ನಮಸ್ಕಾರ ಮಾಡಿ, ಈ ಹುಡುಗಾನೇನ? ಹೌದು ಸ್ವಾಮಿ, ಈ ಹುಡುಗಾನೆ. ಎಷ್ಟು ಮುದ್ದಾಗಿ ಮಾತಾಡ್ತು. ತುಂಬ ಸಂತೋಷ. ನಿಮಗೇನು ಬೇಕು? ಇಲ್ಲ, ನಮಗೆ ಅವ್ರ ಮನೇಲಿ ಭಿಕ್ಷೆ ಆಗಬೇಕು. ಓ, ಮಾಡಿಸ್ತಾರೆ ಅದಕ್ಕೇನು? ಆದರೆ ಕಾಣಿಕೆ ನಮಗೆ ಹಣ ದುಡ್ಡು ಕಾಸು ಬೇಡ, ಆ ಕೂಸನ್ನೇ ನಮಗೆ ಕಾಣಿಕೆಯಾಗಿ ಕೊಡಬೇಕು ಹೇಳಿದ್ರು ಬ್ರಹ್ಮಣ್ಯತೀರ್ಥರು. ಗುರುಗಳು ಕೇಳುತ್ತಾರೆ, ಮುಂದೆ ಒಳ್ಳೆ ತೇಜಪುಂಜರಾದ ಪಾಂಡಿತ್ಯವನ್ನು ಸಂಪಾದನೆ ಮಾಡ್ತಾರೆ, ಕೊಡ್ರಿ. ಶ್ರೀಪಾದರಾಜರನ್ನು ಕೊಟ್ಟರು. ನಂತರದಲ್ಲಿ ಸ್ವರ್ಣವರ್ಣ ತೀರ್ಥರು, ಲಕ್ಷ್ಮೀನಾರಾಯಣ ತೀರ್ಥರು ಅಂತ ನಾಮಕರಣವನ್ನು ಮಾಡಿದ್ರು. 7-8 ವರ್ಷ ಆದ ಮೇಲೆ ಸನ್ಯಾಸವನ್ನು ಕೊಟ್ಟಾದ ಮೇಲೆ ಅಧ್ಯಯನ ಆಗಬೇಕು, ಯಾರಲ್ಲಿ ಬಿಡೋದು? ಉಭಯೇಂದ್ರ ತೀರ್ಥರು ಅದ್ಭುತವಾದ ಪಾಂಡಿತ್ಯ, ಉಭಯೇಂದ್ರರಲ್ಲಿ ಅಧ್ಯಯನವನ್ನು ಮಾಡಿದರು. ಅದ್ಭುತವಾದ ಪಾಂಡಿತ್ಯ ಇರುವ 12-13 ವರ್ಷ ಕೊಪ್ಪರ ಕ್ಷೇತ್ರಕ್ಕೆ ನರಸಿಂಹದೇವರ ಸನ್ನಿಧಾನದಲ್ಲಿ ಉಭಯೇಂದ್ರರದು ರಘುನಾಥರದು ಭೇಟಿಯಾಯಿತು. ಇವರು ಜೊತೆಯಲ್ಲಿ ಬಂದು ಯಾರ ಶಿಷ್ಯರು ನಿಜವಾಗಲೂ ಶಾಸ್ತ್ರ ಅಧ್ಯಯನ ಮಾಡಿದಾಗ ಇನ್ನೊಬ್ಬ ಶಾಸ್ತ್ರ ಬಲ್ಲವರ ಮುಂದೆ ಅದು ಅನುವಾದ ಮಾಡಿದರೆ ಕೋಟಿ ರೂಪಾಯಿ ಕೊಟ್ಟರು ಆನಂದ ಆಗೋದಿಲ್ಲ, ಅದು ತುಂಬ ದೊಡ್ಡದು. ನಮ್ಮ ನಿಮ್ಮ ಮಕ್ಕಳು ಏನೋ ಚೂರೋ ಪಾರೋ ಕಲಿತಿದ್ದೆ ಒಂದು ಆನಂದ, ಇದು ಲೌಕಿಕವಾದದ್ದು, ಅಪ್ಲೈಡ್ ಇದು. ಶಾಸ್ತ್ರ ತಲೆಯಲ್ಲಿ ಇಟ್ಟುಕೊಂಡೇ ಅದನ್ನು ಹೇಳಬೇಕು. ಆ ವಾಕ್ಯಾರ್ಥವನ್ನು ನೋಡಿ, ಅವರು ಮಾಡಿದ ಸುಧಾ ಅನುವಾದವನ್ನು, ಚರ್ಚೆಯನ್ನು ನೋಡಿ ತಲೆದೂಗಿ ರಘುನಾಥರಂದ್ರು ತುಂಬ ಚೆನ್ನಾಗಿದೆ. ನೀವು ಶ್ರೀಪಾದರು ಹೀಗೆಲ್ಲ ಅನ್ನಬಾರ್ದು, ನಾವು ಸಣ್ಣವರು. ಇಲ್ಲ ಇಲ್ಲ, ವಯಸ್ಸಿನಲ್ಲಿ ಸಣ್ಣವರು, ಶ್ರೀಪಾದರಾಜರು ನೀವು ಅಂತ. ಅದ್ಭುತವಾದ ಯೋಗ್ಯತೆ ಶ್ರೀಪಾದರಾಜರು. ಮುಂದೆ ಮುಳಬಾಗಿಲಿನಲ್ಲಿ ದೊಡ್ಡ ಯೂನಿವರ್ಸಿಟಿಯನ್ನು ತೆಗೆದರು. ಪವಾಡಗಳಂತೂ ಮಹಾನುಭಾವರದು. ಇದು ಪವಾಡ ಮಾಡಬೇಕು ಅಂತ ಯಾರೂ ಮಾಡಿದ್ದಲ್ಲ, ಇದೊಂದು ಬ್ಲ್ಯಾಕ್ ಮ್ಯಾಜಿಷಿಯನ್ನು ಎಲ್ಲೋ ಹೋಗಿ ಕಲಿತು ಮಾಡಿ ಜನನ ಒಳಗೆ ಹಾಕೋಬೇಕು.
ಅವರು ಓಡಾಡಿದ್ದೇ ಪವಾಡ, ಮಾಡಿದ್ದೇ ಪವಾಡ, ಸಹಜವಾಗಿ ಆಗೋದಿದ್ದು ದೇವರು ಮಾಡಿಸೋನು. ಸರ್ಪದ ಭಾಷೆಯಲ್ಲಿ ಮಾತಾಡೋರಂತ್ರಿ ಪುಣ್ಯಾತ್ಮರು. ಸರ್ಪಕ್ಕೂ ಒಂದು ಭಾಷೆ ಇದೆ ಅಂತ ಗೊತ್ತಾಗಬೇಕಲ್ಲ ನಮಗೆ. ವ್ಯಾಸರಾಜರು ಕೂತ್ಕೊಂಡಿತ್ತಂತ ವ್ಯಾಸರಾಜರಿಗೆ ಎದೆ ಹೊಡೆದ್ರೆ ಎಲ್ಲ ಬಂದು ಹೇಳಿದ್ರು, ಸ್ವಾಮಿ ಇನ್ನೇನು ಗತಿ ವ್ಯಾಸರಾಜರು, ಗೋವಿಂದ ಇಲ್ಲಿ ನಾನು ನೋಡ್ತೀನಿ ಅಂತ. ಶ್ರೀ ವ್ಯಾಸರಾಜ ಪಣಿಬಂಧ ನಿವಾರಕಾಯ, ಶ್ರೀಪಾದರಾಜರು ಬಂದರು, ಅದು ಸಾಮಾನ್ಯ ಸರ್ಪ ಅಲ್ಲಪ್ಪ, ಶೇಷಾಂಶ ಸಂಭೂತನಾದ ಪದ್ಮನಾಭತೀರ್ಥರೇ ಬಂದಿದ್ದಾರೆ ಅಂತ ಅವ್ರ ಜೊತೆ ಸರ್ಪ ಭಾಷೆಯಲ್ಲಿ ಮಾತಾಡಿ ಅದನ್ನು ಕೇಳಿ ಕೊಟ್ಟು ಕಳಿಸಿದ್ರಂತೆ. ನಮ್ಮ ಭಾಷೆನೇ ಕೆಲವೊಮ್ಮೆ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಇದು ಮನುಷ್ಯರದೋ ಸರ್ಪದ್ದೋ ಇದ್ದಾಗಿರುತ್ತದು. ಸರ್ಪದ ಭಾಷೆಯಲ್ಲಿ ಮಾತಾಡಿದ ಮಹಾನುಭಾವರು, ಅದ್ಭುತವಾದ ಪಾಂಡಿತ್ಯ. ಇನ್ನು ಅವರು ಮಾಡಿದ ಪವಾಡಗಳು, ಅದನ್ನು ಪವಾಡವನ್ನು ಉಲ್ಲೇಖ ಮಾಡಿದವರು ಯಾರು? ಯಾರೋ ಸಾಮಾನ್ಯರು ಆ ಕಾಲದಲ್ಲಿ ಇದ್ದರು, ಏನೋ ನಮ್ಮ ನಮ್ಮ ಗುರುಗಳು ದೊಡ್ಡವರು ಅಂತಲ್ಲ, ವ್ಯಾಸರಾಜರಂತಾರೆ ಇದು ನಮ್ಮ ಗುರುಗಳು ಅಂತ. ಮುತ್ತಿನಹಾರ ಮೇಲ್ಕುಲಾವಿ ರತ್ನ ಕೆತ್ತಿದ ಕರಣ ಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಐಶಯನನ ಬಲುಮೆಯಿಂದ ಧರೆಯೊಳೆಮ್ಮ ಶ್ರೀಪಾದ ರಾಜರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ವಿಪ್ರಗೆ ಬ್ರಹ್ಮತ್ಯ ದೋಷ ಬರಲು ಕ್ಷಿಪ್ರ ಶಂಕೋದ ಕದಿ ಕಳೆಯೆ ಅಪ್ರಬುದ್ಧನು ಶಂಕಿಸೆ ಗೇರಣ್ಣೆ ಕಪ್ಪು ವಸನ ಹಸನು ಮಾಡಿದ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಐಶಯನನ ಬಲುಮೆಯಿಂದ ಧರೆಯೊಳೆಮ್ಮ ಶ್ರೀಪಾದ ರಾಜರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಹರಿಗೆ ಸಮರ್ಪಿಸಿದ ನಾನಾ ಪರಿಯಶ ಕಂಗಳನು ಭುಂಜಿದೆ ನರರು ನಗನು ಶ್ರೀಕೃಷ್ಣನ ದಯದಿಂದ ಹಸನು ಮಾಡಿದ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ವ್ಯಾಸರಾಜರಂತಾರೆ ಇದು ನನ್ನ ಗುರುಗಳು ಅಂತ. ಏನು ಮಹಿಮೆ ಅವರು? ಬೇಕಾದಷ್ಟು ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯ ದೇವರಲ್ಲ ಅವರಿಗೆ ಹಾಕುವರು, ದೇವರಿಗೂ ಇತ್ತು ಮತ್ತೆ ದೇವರಿಗಿಲ್ಲ ಅಂತಲ್ಲ, ತಾವು ಹಾಕಿಕೊಳ್ಳೋರು ಅಲ್ಲ. ಸನ್ಯಾಸಿಗಳು ಹಾಕೋಬಾರ್ದಲ್ಲ, ಅವರು ಬರೀ ಸನ್ಯಾಸಿಗಳಲ್ಲಪ್ಪ, ಅವರು ರಾಜಾದಿರಾಜರು, ಧ್ರುವರಾಜರ ಅವತಾರ ಮಹಾನುಭಾವರು. ಅದಕ್ಕೆ ದೇವರಂದ, ಒಮ್ಮೆ ನಿನಗೆ ರಾಜನ ಸ್ಯಾಂಕ್ಷನ್ ಮಾಡಿರೋದು ನೀನು ಸನ್ಯಾಸಿ ಆದರೂ ರಾಜನೇ ಅಂತ. ಅದೆಲ್ಲ ಹೋಗಲಿ, ನಿತ್ಯದಲ್ಲಿ ದೇವರಿಗೆ 60 ಬಗೆಯ ಪದಾರ್ಥಗಳನ್ನು ನೈವೇದ್ಯ ಮಾಡೋರಂತೆ. ಫಸ್ಟ್ ಆಫ್ ಆಲ್ 60 ಬಗೆ ನಮ್ಮ ಕಡೆ ಮಾಡ್ತಾರೆ ಅಂದರೆ ಆಶ್ಚರ್ಯ. ಏನು ಮಾಡೋದು 60? ಅದು ನಿತ್ಯದಲ್ಲಿ, ನಿತ್ಯದಲ್ಲಿ ದೇವರಿಗೆ 60 ಬಗೆಯ ಪದಾರ್ಥಗಳನ್ನು ನಿವೇದನೆ ಮಾಡು. ಭುಂಜಾನಂ ಷಷ್ಟಿಶಾಖ ನಿವೇದನೆ ಮಾಡಿ ಅದೆಲ್ಲವೂ ದೇವರ ಪ್ರಸಾದ ಅಂತ ಇವರು ತಗೊಳ್ಳೋರು. ಆಡಿಕೊಳ್ಳುವ ಮಂದಿ ಸರ್ವಕಾಲದಲ್ಲೂ ಇರ್ತಾರೆ ಜೊತೆಯಲ್ಲಿ, ಕಾಂಟೆಂಪರರ್ಸ್ ಅವರು, ನಿಂದಕರಿರಬೇಕು ಅಂತ. ಏ ಇದೆಲ್ಲ ಏನು ಶ್ರೀಪಾದರಾದರು ಸುಮ್ಮನೆ ಅವರು ಚಿಕ್ಕವಾಚಾಪಲ್ಯ 60 ಬಗೆ ಮಾಡಿಸ್ಕೊಬೋದು ದೇವ್ರ ನೈವೇದ್ಯ ಅಂತ ಸುಳ್ಳು ಹೇಳೋದು ಅಲ್ರಿ, ಅದು ದೇವರು ಅವ್ರಿಗೆ ಕೊಟ್ಟ ಪ್ರಾರಬ್ಧ ಭೋಗ ಅದು, ಅದೆಲ್ಲ ನಾವು ನಂಬಲ್ಲ ಮಾಡಲ್ಲ. ಶ್ರೀಪಾದರಾದರು ಒಮ್ಮೆ ಅದನ್ನೆಲ್ಲ ಹಾಗೆ ಕಕ್ಕಿ ಹಸಿ ಹಸಿ ತೆಗೆದಿಟ್ಟಿದ್ರಂತ, ಬಂಡೆಕಾಯಿ ಸೌತೆಕಾಯಿ. ಅದೇ ಮಾತನಂತಾರೆ, ಆ ನಾನಾ ವಿಧ ಪಲ್ಯಕಾಯಿ ಇದನ್ನೆಲ್ಲ ತಿಂದಾಗ ಅಪ್ರಬುದ್ಧರು ಶಂಕಿಸಗೆ ಎರಣ್ಣೆ ಕಪ್ಪು ವಸನ ಹಸನು ಮಾಡಿದ ಅದು ಬ್ರಹ್ಮಹತ್ಯ ಕಳೆದದ್ದು. ಇನ್ನೊಂದಂತಾರೆ, ನಾನಾ ಪರಿಯಶಕಂಗಳನ್ನು ಭುಂಜಿಸೆ ನರರು ನಗನು ಶ್ರೀಕೃಷ್ಣನ ದಯದಿಂದ ಹಸನು ಮಾಡಿದ. ಜನ ನಕ್ಕದ್ರು, ಇವರೇನೋ ತಿಂತಾರೆ ಮಾಡ್ತಾರೆ. ಅವರೆಲ್ಲ ಕಕ್ಕಿದರೆ ಅದೆಲ್ಲ ನಕ್ಕಿದವರ ಮುಂದೆ ಕಕ್ಕಿದರೆ ಹಾಗೆ ಇತ್ತಂತೆ. ಕಟ್ಟು ಮಾಡಿದ ಬೆಂಡೆಕಾಯಿ, ಇಡೀ ಇಡೀ ಬೆಂಡೆಕಾಯಿ, ಹುರುಳಿಕಾಯಿ, ಇದು ಸಾಧ್ಯ ಇದೆಯಾ? 60 ಬಗೆಯನ್ನು ಮಾಡ್ತಾರೆ ಅಂದರೆ ನಂಬಲಿಕ್ಕಾಗಲ್ಲ. 60 ಬಗೆಯ ಪದಾರ್ಥವನ್ನು ಹಾಗೆ ಎಲ್ಲ ಹೊಸದಾಗಿ ಮಾರಾಟಕ್ಕಿಟ್ಟಾಗಿತ್ತು ಅಂತ. ನಾವೇನು ಮಾಡ್ತೇವೆ, ನಮ್ಮ ಲೆವೆಲ್ಗೆ ಎಲ್ಲರನ್ನ ವಿಚಾರ ಮಾಡ್ತೀವಿ. ಓ ನಮಗಾಗಲ್ಲ ಅಂದ್ರೆ ಅವ್ರಿಗೂ ಆಗಲ್ಲ ರೀ. ಬಹಳ ದೊಡ್ಡವರು ಸಾಧಕರು ದೇವರು ಒಬ್ಬೊಬ್ಬರಲ್ಲಿ ಒಂದು ವಿಶೇಷವಾದ ತಾಕತ್ತನ್ನು ಇಟ್ಟಿರ್ತಾನೆ. ಇಡೀ ಇಡೀ ಪದಾರ್ಥವನ್ನು ಹಾಗೆ ಹೊಸದಾಗಿ ತೆಗೆದು ಇಡಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ಅದೆಲ್ಲ ಎಂಜಲು, ಅದೆಲ್ಲ ಅದು ವಾಂತಿ ಅಂದರೆ
ದೊಡ್ಡವರು ದೇವರು ನನ್ನ ಭಕ್ತರಿಗೆ ಏನನ್ನ ಬೇಕಾದ್ರೆ ಮಾಡಿಸ್ತೇನೆ ಅಂತ ಅವ್ರು ಮಾಡಿಸ್ತಾನದು. ದೇವರಲ್ಲಿರುವಂತಹ ಅದ್ಭುತತೆ ಇದು. ನಾವು ದೇವರನ್ನಂತೂ ನೋಡ್ಲಿಕ್ಕಾಗೋದಿಲ್ಲ. ದೇವರು ಏನನ್ನ ಬೇಕಾದ್ರೆ ಮಾಡಬಲ್ಲ ಅಂದರೆ ಅವನ ಭಕ್ತರನ್ನು ನೋಡಿ ತಿಳ್ಕೊಳ್ರಿ ಅಂತ. ನನ್ನ ಭಕ್ತರಿಗೆ ಆ ಸಾಮರ್ಥ್ಯವನ್ನು ಕೊಡ್ತೀನಿ, ಅದನ್ನು ವ್ಯಕ್ತ ಮಾಡಿಸ್ತೇನೆ. ನಮ್ಮ ದೃಷ್ಟಿಯಲ್ಲಿ ಆಗದೇ ಇದ್ದದ್ದನ್ನೆಲ್ಲ ಅವ್ರಿಗಾಗಲ್ಲ, ಇವ್ರಿಗಾಗಲ್ಲ. ದೊಡ್ಡ ದೊಡ್ಡವರ ದೃಷ್ಟಿಯಲ್ಲಿ ದೊಡ್ಡವರಿಗೆ ಆ ತಾಕತ್ತನ್ನು ಕೊಟ್ಟಿರ್ತಾನೆ. ಒಬ್ಬ ಬ್ರಾಹ್ಮಣನಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಬ್ರಾಹ್ಮಣನಿಗೆ ಪಾಪ, ಅವನು ಬಂದು ಪ್ರಾರ್ಥನೆ ಮಾಡಿದ, ಸ್ವಾಮಿ ನಾನು ಕೊಲ್ಲಬೇಕು ಅಂತ ಕೊಂದದ್ದಲ್ಲ, ಏನೋ ಅಚಾತುರ್ಯದಿಂದ ಆಗೋಯ್ತು, ದಯಮಾಡಿ ನೀವು ಅನುಗ್ರಹ ಮಾಡಬೇಕು. ಆಗಲಿ, ನಾಲ್ಕು ದಿವಸ ಬಂದು ನೀನು ಕೂಡು ಪೂಜೆಗೆ, ಸರಿ ಹೋಗತ್ತೆ, ಶಂಕೋದಕವನ್ನು ಪ್ರೋಕ್ಷಣೆ ಮಾಡ್ತೇನೆ. ಒಂದು ವಾರ ಅವನ ಮೇಲೆ ಶಂಕೋದಕವನ್ನು ಪ್ರೋಕ್ಷಣೆ ಮಾಡೋದು. ಆಮೇಲೆ ಅವನಿಗೆ ಹೇಳೋದು, ನೀನು ನಾಳೆಯಿಂದ ಬರೋದು ಬೇಡ, ನಿನಗೆ ಆ ಬ್ರಹ್ಮಹತ್ಯಾ ಮಾಡಿದಾಗ ಏನು ಸಮಸ್ಯೆ ಅನ್ನಿಸ್ತಾ ಇತ್ತು ಅದು ಈಗ ಹೋಗಿದೆ ಅಲ್ವಾ ಸ್ವಾಮಿ, ಪೂರ್ಣ ನನಗೆ ಹೋಗಿದೆ. ಅದು ಅವನಿಗೆ ಗೊತ್ತಾಯಿತು, ಇವ್ರಿಗೆ ಹೋಗಿದ್ದು ಗೊತ್ತಾಯಿತು. ಈ ನಾಲ್ಕು ಜನಕ್ಕೆ ಹೇಗೆ ಗೊತ್ತಾಗತ್ತೆ? ನನ್ನ ಒಳಗಿರುವ ರೋಗ ಬಾಹ್ಯ ಇಂದ್ರಿಯದಿಂದ ಗೊತ್ತಾಗೋದಿಲ್ಲ. ಇವತ್ತೆಲ್ಲ ಸ್ಕ್ಯಾನಿಂಗು ಇನ್ನೊಂದು ಮತ್ತೊಂದು ಬಂದಿದೆ. ಮೇಲ್ನೋಟಕ್ಕೆ ಒಳಗೆ ಬೇಕಾದಷ್ಟು ರೋಗವೋ ಗೆಡ್ಡೆಯೋ ಏನೋ 108 ಇರ್ಬೋದು, ಯಾರಿಗೆ ಗೊತ್ತಾಗತ್ತೆ? ಜ್ಞಾನಿಗಳು ಅವ್ರಿಗೆ ಗೊತ್ತಾಯ್ತು. ಈ ಜನ ಏನು ಮಾಡಿದ್ರು, ಓ ಇವರಿಬ್ರು ಒಂದೇನೋ ನಾಟಕ ಆಡ್ಯಾರೆ, ನಿಂಗೆ ಬ್ರಹ್ಮಹತ್ಯಾ ಬಂತು ಅಂತ ಒಂದು ವಾರ ಕೂತ್ಕೋ, ಅವ್ರು ನೀರು ಎರಚುತ್ತಾರೆ, ಹೋಯ್ತು ಅಂತಾರೆ, ಹೋಗ್ಬಿಡ್ತು. ಇವರು ಈ ಪ್ರಾಪಗಾಂಡ ತೊಗೊಂಡು ಏನು ಮಾಡಬೇಕಾಗಿದೆ ಪುಣ್ಯಾತ್ಮರು? ಅವತ್ತಿನ ಕಾಲದಲ್ಲೇ ಆಡಿದ ನಾಲಿಗೆ ಇದು. ಶ್ರೀಪಾದರಾದ್ರಂದ್ರು, ನನ್ನ ಸಾಮರ್ಥ್ಯ ಅಲ್ಲೋ, ಶಂಕೋದಕದ ಸಾಮರ್ಥ್ಯ ಅದು, ಲಕ್ಷ್ಮೀದೇವಿಯ ಸಾಮರ್ಥ್ಯ ಅದು. ಶಂಕೋದಕವನ್ನು ಪ್ರೋಕ್ಷಣೆ ಮಾಡಿದಾಗ ಶುದ್ಧವಾಗದ ಪದಾರ್ಥವೇ ಇಲ್ಲ ಅಂಥೇಳಿ ಯಾರ್ಯಾರು ಮಾಡೋದಲ್ಲ. ಅದನ್ನು ಪೂಜೆಯ ಕಾಲದಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕೋ, ಯಾರು ಮಾಡಬೇಕೋ ಅವ್ರು ಮಾಡಿದರೆ ಹೋಗತ್ತೆ. ನಂಬಲಿಲ್ಲ ನಿಮ್ಮ ಶ್ರೀಪಾದರಾದರು ಎಷ್ಟು ಕರುಣಾಮೂರ್ತಿಗಳು ಅಂದರೆ, ನನ್ನ ಶಿಷ್ಯರು ಹಾಳಾಗಬಾರ್ದು ಪಾಪ, ನನ್ನ ಮೇಲೆ ಅವಿಶ್ವಾಸ ಮಾಡಿದರೆ ಹಾಳಾಗಿ ಬಿಡ್ತಾರೆ, ಅದಕ್ಕೆ ಇವ್ರಿಗೆ ವಿಶ್ವಾಸ ಬರಬೇಕು ಅಂಥೇಳಿ ಒಂದು ಬಿಳೀ ಎರಡು ವಸ್ತ್ರವನ್ನು ತರಿಸಿದ್ರಂತೆ, ರೇಷ್ಮೆ ವಸ್ತ್ರ. ಅದನ್ನು ಕರೀ ಎಣ್ಣೆಯಲ್ಲಿ ಹಚ್ಚಿದ್ರು, ಕಪ್ಪು ಎಣ್ಣೆ. ಪಾಪ ಹದ್ದಬೇಕಾರೆ ಅನ್ಕೊಂಡ್ರೆ ಆಯ್ತಿದೆ, ಎರಡು ಸರ್ವನಾಶ ಅಂತ. ಶ್ರೀಪಾದರಾದರಂದರು, ಒಂದು ವಸ್ತ್ರವನ್ನು ನನ್ನ ಮುಂದೆ ಇಡ್ರಿ, ಇನ್ನೊಂದು ವಸ್ತ್ರವನ್ನು ಒಬ್ಬನ ಕೊಟ್ರು. ನೀವೇನಂತೀರಿ, ಬ್ರಹ್ಮಹತ್ಯಾದಿಗಳು ಹೋಗಬೇಕು ಅಂದರೆ ಗಂಗೆಯೋ ಯಮುನೆಯೋ ಮಹಾನದಿಗಳಲ್ಲಿ ಸ್ನಾನ ಮಾಡಿ ಅಲ್ಲೇ 6 ಏನೇನೋ ಮಾಡಿ ಬರಬೇಕು ಅಂತ ಅವರ ತಲೆಯಲ್ಲಿದ್ದಿದ್ದು. ಅದು ಒಂದು ಪ್ರಾಯಶ್ಚಿತ್ತ ಇದೆ, ಹೌದು, ಅದನ್ನೆಲ್ಲ ಮಾಡಿಕೊಂಡು ಬನ್ನಿ ಅಂತ ಒಬ್ಬರು ಕೊಟ್ಟು ಕಳಿಸೋದು. ಇನ್ನೊಂದನ್ನು ತಮ್ಮ ಮುಂದೆ ಇಟ್ಟುಕೊಂಡು ದಿನ ಶಂಕೋದಕ ಪ್ರೋಕ್ಷಣೆ ಮಾಡಿದ್ರು ಎಲ್ಲರಿಗೂ ಕಾಣುವಂತೆ. ಒಂದು ವಾರ ಆಗೋ ಕಾಲಕ್ಕೆ ಮೊದಲು ಏನು ಬಣ್ಣ ಇತ್ತು ಆ ಬಣ್ಣ ಬಂತು. ಎಣ್ಣೆಯಲ್ಲಿ ಅದ್ದಿದ ರೇಷ್ಮೆ ಮೊದಲಿನ ಬಣ್ಣ ಬರೋದು ಅಂದರೆ ಎಲ್ಲ ಅವಾಕಾಗಿಬಿಟ್ರು. ಓ ಸ್ವಾಮಿ, ಬ್ರಹ್ಮಹತ್ಯಾನೂ ಹೋಗತ್ತೆ. ಆ ಬಟ್ಟೆ 6 ಬಂತು, ಅದು ಇಷ್ಟು ಶುದ್ಧವಾಗಿರಲಿಲ್ಲ. ನೋಡಿದ್ರ ಇದು ನನ್ನ ಮಹಾತ್ಮೆ ಅಲ್ಲ, ನನ್ನ ಯೋಗ್ಯತೆ ಅಲ್ಲ, ಸರ್ವೋತ್ತಮನಾದ ಭಗವಂತ ವಾಯುದೇವರು ನಮ್ಮಲ್ಲಿ ನಿಂತು ಏನೋ ಒಂದೆರಡನ್ನು ಮಾಡಿಸ್ತಾರೆ. ನಮ್ಮ ನಿಮ್ಮ ದೃಷ್ಟಿಯಲ್ಲಿ ಅದಾಗಲ್ಲ ಅಂದ ಕಣ್ಣ ಯಾರೂ ಏನೂ ಮಾಡೇ ಇಲ್ಲ ಅಂತ ಡಿನೇ ಮಾಡಿದ್ರೆ ಅದು ದಡ್ಡತನ. ಇವತ್ತೇ ಈ ತರಹದ್ದು ನಡೆಯುತ್ತೆ. ಆ ಸ್ಟೀವ್ ಹ್ಯಾಕಿನ್ಸ್ ಅಂತ ಇದ್ದಾನೆ, ಅವನು ಏನೇನೇನೇನು ಯಾವ ಇಂದ್ರಿಯಗಳು ನೆಟ್ಟಗಿಲ್ಲ ಅವನಿಗೆ, ವೀಲ್ ಚೇರ್ ಮೇಲೆ ಬರೋದು ಅವನು, ಮಾತಾಡ್ಲಿಕ್ಕಾಗೋದಿಲ್ಲ, ಒಂದು ಯಾವುದೋ ಮೈಕು ಮಾತಾಡೋದು ಅವನು. ಆ ಮೈಕಲ್ಲೂ ಅಲ್ಲ, ತಾನು ಆ ಕೇಳಿದ್ದನ್ನು ಒಂದ್ಯಾವುದೋ ಬಟನ್ನನ್ನು ಕಂಪ್ಯೂಟರಲ್ಲಿ ಬಟನ್ನ ಒತ್ತಿದರೆ ಅದು ಅವನ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ದೊಡ್ಡ ಸೈಂಟಿಸ್ಟ್. ಯಾವ ಯಾವ ಇಂದ್ರಿಯಗಳು ನೆಟ್ಟಗೆ ಕೆಲಸ ಮಾಡೋದಿಲ್ಲ, ಅವನೇನೂ ಕೆಲಸಕ್ಕೆ ಬಾರದ ವ್ಯಕ್ತಿ ಅಂತ ಇದ್ದಾನೆ. ಅವನ ಭಾಷಣ ಅಂತಂದರೆ 10,000 ಜನ ಟಿಕೆಟ್ ಕೊಟ್ಟು ಕೂತಿರ್ತಾರೆ. ಇವತ್ತೇ ನಮ್ಮ ನಿಮ್ಮ ಕಣ್ಣೆದರಿಗೆ ಈ ತರಹದ ವೈಚಿತ್ರ್ಯಗಳು ಇದ್ದಾಗ ಮಹಾಜ್ಞಾನಿಗಳು ಅವರ ಕಾಲದಲ್ಲಿ ಅದಾಗಲಿಲ್ಲ ಇದಾಗಲಿಲ್ಲ ಅದು ಹೇಗಾಗತ್ತೆ ಇದು ಹೇಗಾಗತ್ತೆ, ಸರ್ವತಾ ಸರ್ವತಾ ತುಂಬ ದೊಡ್ಡ ತಪ್ಪು. ಆ ಬ್ರಹ್ಮಹತ್ಯಾ ದೋಷವನ್ನು ಕಳೆದರು ಆ ಪುಣ್ಯಾತ್ಮರು. ಮಾಡಿದ ಎಲ್ಲ ತರಕಾರಿಯನ್ನು ಹಾಗೆ ತೆಗೆದಿಟ್ಟರು. ಇದನ್ನು ಉಲ್ಲೇಖ ಮಾಡಿದವರು ವ್ಯಾಸರಾಜರು, ಇದು ನನ್ನ ಗುರುಗಳು, ಪರೀಕ್ಷೆಯನ್ನು ಮಾಡಿಟ್ಬಿಟ್ಟು ಕರ್ಕೊಂಡು ಹೋಗಿ ಎಲ್ಲೋ ಅರಣ್ಯದಲ್ಲಿ ಕೂಡಿಸಿ ಶ್ರೀಪಾದರಾಜರಿಗೆ. ಅವತ್ತು
ಅನ್ನ ಬಿಟ್ಟು ಬೇರೆ ಏನೂ ಸಿಕ್ಕಿರಬಾರ್ದು ನೋಡೋಣ ಅರವತ್ತು ಬಗೆ ಹೇಗೆ ಮಾಡ್ಕೋತಾರೆ ಅಂತ. ದೇವರನ್ನು ನಂಬಿದವರಿಗೆ, ಸರ್ವತ್ರ ವ್ಯಾಪ್ತನಾದ ದೇವರಿಗೆ ಏನು ಇವರು ಹೊಟ್ಟೆ ತುಂಬಿಸೋದು? ಆಯ್ತು, ಶ್ರೀಪಾದರಾದರೆ ಏನು ಅನ್ಬೋದು ಅಂತ ದೇವರಿಗೆ ಏನು ಅನ್ಬೋದು ಇಂಥ ಸಿಚುಯೇಷನನ್ನು ತಂದರೆ? ಆ ಪುಣ್ಯಾತ್ಮನಂದರು, ಸ್ವಾಮಿ ನಾನು ಅರವತ್ತು ಬಗೆಯನ್ನು ತಿಂತಾ ಇದ್ದದ್ದು ಚಟಕ್ಕಾಗಿ ಅಲ್ಲ, ಕೇವಲ ನಿನ್ನ ಪ್ರಸಾದ, ನಿನ್ನ ಮೇಲೆ ವಿಶ್ವಾಸ. ಇವತ್ತು ನನಗೆ ಅರವತ್ತು ಬಗೆ ಬರಲಿಲ್ಲ ಅಂದರೆ ನನ್ನ ಸೋಲಲ್ಲ ಇದು, ದೇವರ ಸೋಲು. ಅಯ್ಯೋ ದೇವರನ್ನ ನನ್ನ ಬುಡಕ್ಕೆ ತಂದೆಯಲ್ಲಪ್ಪ, ನೀ ಹೇಗಿಡ್ತೀಯೋ ನಾ ಹಾಗಿರ್ತೇನೆ. ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ, ಚಿನ್ನದ ಹರಿವಾಣದಲ್ಲಿ ಭೋಜನ, ಘನ ಮಹಿಮ ನಿನ್ನ ಕರುಣೆ ತಪ್ಪಿದ ಮ್ಯಾಲೆ, ಕದನ್ನಕ್ಕೆ ಬಾಯ್ ಬಾಯ್ ಬಿಡಿಸು ಈ ಹರಿಯೇ, ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ, ಕೆಂಪಿನಿ ಹೊಳೆವ ಪೀತಾಂಬರ ಉಡಿಸುವಿ, ಸೊಂಪಿ ನಂಚಿನ ಶಾಲು ಹೊದಿಸುವಿಯೋ, ಕಪಿಲಾರೇ ನಿನ್ನ ಕೃಪೆಯು ತಪ್ಪಿದ ಮೇಲೆ, ಕಪರ್ದಕ ಕೌಪಿನ ದೊರಕದು ಹರಿಯೇ, ಇಟ್ಟಂಗೆ ಇರುವೇನು ಹರಿಯೇ. ಈ ಮಾತಾಡಿ ನಮಸ್ಕಾರ ಮಾಡಿ ಇನ್ನೇನು ಸ್ನಾನಕ್ಕೆ ಹೋಗುವ ಅನ್ನ ಒಂದೇ, ಎಲ್ಲೋ ತಿರುಪತಿಗೆ ಹೋಗುವ ವ್ಯಾಪಾರಿ ಬಂದು ನಮಸ್ಕಾರ ಮಾಡಿ ಅಂತೂ ಸಿಕ್ಕದ್ರಿ ಸ್ವಾಮಿ ಅಂದ. ಅಲ್ಲೂ ಸಿಕ್ಕದ್ರಿ ಸ್ವಾಮಿ ಅನ್ಲಿಕ್ಕೆ ನಾ ಏನು ನಿನ್ನ ಹತ್ರ ಸಾಲ ಸೋಲ ಏನಾದರೂ ತೊಗೊಂಡಿದ್ದ? ಯಾಕೆ ಏನು, ನಾ ಎಂದೂ ನಿನ್ನ ನೋಡಿಲ್ಲಲ್ಲ. ನಾನೂ ನಿಮ್ಮನ್ನು ನೋಡಿಲ್ಲ ಅಂದ. ಮತ್ತೆ ಸಿಕ್ಕದ್ರಲ್ಲ ಅಂತ ಇದೆಯಲ್ಲ. ಅಯ್ಯೋ ರಾಮ, ನನ್ನನ್ನು ನಿಮ್ಮನ್ನು ಇಬ್ಬರನ್ನು ಆ ತಿಮ್ಮಪ್ಪ ನೋಡಿ ಅನ್ನಲ್ಲ, ಅದಕ್ಕೆ ನೀವು ಸಿಕ್ಕದ್ರಲ್ಲ ಅಂದೆ. ಅದೇನದು? ನಾನು ಪ್ರತಿ ವರ್ಷ ವ್ಯಾಪಾರ ಮಾಡುವ ಮುಂಚೆ ಶ್ರೀನಿವಾಸನಿಗೆ ನನ್ನೆಲ್ಲ ಪದಾರ್ಥಗಳನ್ನು ಒಪ್ಪಿಸಿ, ಶ್ರೀನಿವಾಸ ಈ ವರ್ಷ ವ್ಯಾಪಾರ ಚೆನ್ನಾಗಾಗುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡಿ ಬರ್ತೀನಿ. ಪ್ರತಿ ವರ್ಷ ನಾನು ಬಂಡಿಯಲ್ಲಿ ಎಲ್ಲ ಪದಾರ್ಥ ಹಾಕ್ಕೊಂಡು ಹೋಗ್ತಾ ಇದ್ದೆ, ಎಂದೂ ಎಂದೂ ದಾರಿ ತಪ್ಪಿಲ್ಲ. ನಾನು ತಪ್ಪಿದ್ರೂ ನಾನು ಕಟ್ಟಿದ ಎತ್ತುಗಳು ಸುಖವಾಗಿ ಹೋಗೋದು. ಈ ವರ್ಷ ಏನಾಯಿತೋ ಏನೋ ಅದೆಲ್ಲೋ ಸುತ್ತಿ ನನಗೂ ನಿದ್ದೆ ಬಂದು, ನಿದ್ದೆಯಲ್ಲಿ ಶ್ರೀನಿವಾಸ ಅಂದ, ನಮ್ಮ ಹತ್ರ ಬರಬೇಡ, ನೀ ಆ ಎಲ್ಲ ಪದಾರ್ಥಗಳು ನನ್ನ ಭಕ್ತನ ಒಬ್ಬ ಹೊಟ್ಟೆಗೆ ಉಪಯೋಗ ಬೀಳೋದಿದೆ, ಅಲ್ಲಿ ಹೋಗಿ ಕೊಡು ಅಂದ. ನಾನು ನೋಡಿಲ್ಲಲ್ಲ ಸ್ವಾಮಿ ಅಂದರೆ, ನಿಮ್ಮನ್ನು ನನಗೆ ತೋರಿಸ್ದ ದೇವರು ನನ್ನ ತಲೆಯಲ್ಲಿ. ನಾನು ಕಣ್ಣು ಬಿಡೋ ಕಾಲಕ್ಕೆ ಆ ಸ್ವಪ್ನದಲ್ಲಿ ನೋಡಿದ ಆ ಸ್ಥಳ ಇದೆ. ತುಂಬ ಸಂತೋಷ ಆಯಿತು ನಿಮ್ಮನ್ನು ನೋಡಿದೆ. ನಾನು ಶ್ರೀನಿವಾಸನ ಕೇಳಿದೆ, ಸ್ವಾಮಿ ಆಮೇಲೆ ಅಲ್ಲಿ ಕೊಟ್ಟು ನಂಗೆ ಕೊಡಲಿಲ್ಲ ಅಂದ ಮತ್ತೆ ನೀ ಸ್ವಪ್ನದಲ್ಲಿ ಬಂದೋಗಿಂದು ಮಾಡಬೇಡ, ನಾ ಒಬ್ಬರಿಗೆ ಕೊಡೋದು, ಒಂದ ಅವ್ರಿಗೆ ಒಂದ ನಿಂಗೆ. ಶ್ರೀನಿವಾಸ ಅಂದ, ನಂಗೆ ಕೊಟ್ಟರೆ ಎಷ್ಟು ಪುಣ್ಯವೋ ಅದಕ್ಕೂ ಜಾಸ್ತಿ ಪುಣ್ಯ ಅವರು ಕೊಡು ಅಂಥೇಳಿ, ಶ್ರೀನಿವಾಸನ ಭಕ್ತರು ನೀವು ಅದಕ್ಕೆ ಕೊಡ್ತೀನಿ. ಅವತ್ತು 68 ಬಗೆ ಆಯಿತು. ಕೊಡುವ ದೇವರು ಅರಣ್ಯದಲ್ಲಿದ್ದರೂ ಒದಗಿಸ್ತಾನೆ, ನಮ್ಮ ನಮ್ಮ ಮನೆಯಲ್ಲಿದ್ದರೂ ನಾವು ಉಣಬಾರದು ಅಂದರೆ ದೇವರು ಏನನ್ನೂ ಕೊಡಿಸೋದಿಲ್ಲ. ಭಾರಿ ಆಯಿತು ಕಣ, ತುಂಬ ನೀರು ಶ್ರೀಪಾದ. ನಮ್ಮಪ್ಪ ಎಷ್ಟು ಕಾಳಜಿನೋ, ಆ ಮಕ್ಕಳ ಹೊಟ್ಟೆಯ ಮೇಲೆ ಎಷ್ಟು ಕಾಳಜಿ. ಇಂಥ ಶ್ರೀಪಾದರಾಜರು ವ್ಯಾಸರಾಜರನ್ನು ತಯಾರು ಮಾಡಿ 40 ಬಾರಿ ಶಿವನ್ಯಾಯ ಸುದಯ ಪಾಠವನ್ನು ಹೇಳಿ ಎಲ್ಲರಿಗೂ ತಿಳಿಯಲಿ ಅಂತ ಕನ್ನಡದಲ್ಲಿ ಕೃತಿಗಳನ್ನು ರಚನೆ ಮಾಡಿ ಅವರ ವಿದ್ವತ್ತಿಗೆ ಕನ್ನಡ ಭಾಷೆ ಮಾತಾಡಿದ್ದೇ ಆಶ್ಚರ್ಯ. ಶ್ರೀಪಾದರಾಜರ ವಿದ್ವತ್ತಿಗೆ ಕನ್ನಡ ಭಾಷೆಯನ್ನು ಅವರು ಮುಟ್ಟಿದ್ದೇ ಬಹಳ ದೊಡ್ಡದು. ತುಂಬ ವರ್ಷ ಆದ ಮೇಲೆ ಬಂದಂತಹ ಜಗನ್ನಾಥದಾಸರ ಕಾಲದಲ್ಲೇ ಜಗನ್ನಾಥದಾಸರು ಆಡುವ ಮಾತುಗಳಿಂದ ತಿಳಿಯೋದೇನೆಂದರೆ, ಕಲುಷ ವಚನಗಳಾದರಿವು ಬಾಂಬುಳಯ ಪೆತ್ತನ ಪಾದ ಮಹಿಮಾ ಜಲದಿ ಪೊಕ್ಕುದರಿಂದ ಅಂತ ಹರಿಕಥಾನುಸಾರದಲ್ಲಿ. ಈ ಭಾಷೆಯನ್ನು ಪಂಡಿತರು ಮನ್ನಣೆ ಮಾಡ್ತಾ ಇಲ್ಲ, ಮಾಡೋದಿಲ್ಲ, ಇವತ್ತೆಲ್ಲ ಮಾಡ್ತೇವೆ. ಅವತ್ತಿನ ಕಾಲದಲ್ಲಿ ಸಂಸ್ಕೃತವೇ ಪ್ರಧಾನವಾದ ಭಾಷೆ ಅಂತ. ಆದರೂ ಪರಮಾತ್ಮನ ಮಹಿಮೆಯನ್ನು ಪ್ರತಿಪಾದನೆ ಮಾಡುತ್ತೆ, ಎಲ್ಲರೂ ಸ್ವೀಕಾರ ಮಾಡ್ಬೋದು ಅಂತ ಜಗನ್ನಾಥದಾಸರು 200 ವರ್ಷ ಲೇಟರ್ ವರ್ಷನ್ ಅದು. ಅವರ ಕಾಲದಲ್ಲೇ ಹೀಗಿರಬೇಕು ಅಂದರೆ ಶ್ರೀಪಾದರಾಜರ ಕಾಲದಲ್ಲಿ, ದಾಸರಾಜರ ಕಾಲದಲ್ಲಿ ಅದ್ಭುತವಾದಂತಹ ಪಾಂಡಿತ್ಯದ ಯುಗ ಅದು. ಅಂಥದ್ದು ನಮ್ಮ ನಿಮ್ಮ ಮೇಲೆ ಕೃಪಾದೃಷ್ಟಿಯಿಂದ ಕನ್ನಡದಲ್ಲೂ ಆಚಾರ್ಯರ ಸಿದ್ಧಾಂತದ ಸಾರವನ್ನು ಮಾಡಿಕೊಟ್ಟು ಅದನ್ನು ವ್ಯಾಸರಾಜರಿಗೆ ಮುಂದುವರೆಸಿ ಅಂಥೇಳಿ ಕೃಪೆ ಮಾಡಿ ಅನುಗ್ರಹ ಮಾಡಿದ್ರಲ್ಲ, ಅವರ ಕಾರುಣ್ಯಕ್ಕೆ ಏನು ಕೊಡ್ತೇವೆ? ತಮ್ಮಂದೇ ನರಸಿಂಹ ತೀರ್ಥ ನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ. ಇದು ನಿಜವಾಗಲೂ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಮಾಧ್ವರೆಲ್ಲ.
ಆನಂದಾನ್ ಮಂದ ಮಂದ ದದತಿ ಹಿಮರುತ ಕುಂದ ಮಂದಾರನಂದ್ಯ ವರ್ತಾಮೋದಾನ್ ದಧಾನ ಮೃದ ಪದ ಮುದಿತೋದ್ಗೀತಕೈ ಸುಂದರೀಣ ವೃಂದೈರಾವಂದ್ಯ ಮುಕ್ತೇನ್ದ್ವೈ ಮಗುಮದನ ಹೀಂದ್ರ ದೇವೇಂದ್ರ ಸೇವ್ಯೇ ಮೌಕುಂದೇ ಮಂದಿರೇಸ್ಮಿನ್ ಅವಿರತ ಮುದಯನ್ ಮೋದಿನಾಂ ದೇವ ದೇವಾ.